ಹೆಲೋ ಎರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸ್ಟಾಟಸ್ಟಿಕಲ್ ಆಫೀಸರ್ ಇನ್ಸ್ಪೆಕ್ಟರ್ ಮತ್ತು ಲೇಬರ್ ಇನ್ಸ್ಪೆಕ್ಟರ್ ಏಪ್ರಿಲ್ ಒಂದು ಮತ್ತು ಎರಡನೇ ತಾರೀಕಿಗೆ ನಾನ್ ಹೆಚ್ ಕೆ ಅಭ್ಯರ್ಥಿಗಳ ಏನು ಪರೀಕ್ಷೆ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಜಿ ಕೆ ಪೇಪರ್ ಏನು ಹೆಚ್ ಕೆ ಅಭ್ಯರ್ಥಿಗಳ ಜಿ ಕೆ ಪೇಪರ್ ಏನು ಕೇಳಿದ್ರು ಅದರ ಜಿ ಕೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡೋಣ ಇದರಿಂದ ಏನಾಗುತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನು ಅವರು ಕೇಳಿದರು ಕೆ ಪಿ ಎಸ್ ಸಿ ಅವರ ಕಡೆಯಿಂದ ಫಾರ್ ದ ಹೆಚ್ ಕೆ ರಿಸರ್ವೇಷನ್ ಏನು ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ರು ಹಾಗೆಯೇ ನಿಮ್ಮ ಅಂತಿಮ ಹಂತದ ತಯಾರಿಯಲ್ಲಿ ಏನೇನು ಅಗತ್ಯವಾಗಿರುವಂತಹ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ ಈ ಒಂದು ಕ್ವಶನ್ ಪೇಪರ್ ನೋಡೋದರಿಂದ ಸೊ ಹಾಗಾಗಿ ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್ ಓಕೆ ಆಸ್ ಫ್ರೆಂಡ್ಸ್ ಮೊಟ್ಟ ಮೊದಲನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಉತ್ಪನ್ನವು ಕರ್ನಾಟಕದಲ್ಲಿ ಭೌಗೋಳಿಕ ಸೂಚನೆಗಳನ್ನು ಪಡೆದಿಲ್ಲ ಅಂತ ಇದೆ ವಿಚ್ ಆಫ್ ದ ಫಾಲೋವಿಂಗ್ ಪ್ರಾಡಕ್ಟ್ ಈಸ್ ನಾಟ್ ಜಿ ಐ ಟ್ಯಾಗ್ಡ್ ಅಂತ ಇದೆ ದ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್ ಮಂಡ್ಯದ ಬೆಲ್ಲ ಅಂತೇನಿದೆ ಅದು ಜಿ ಐ ಟ್ಯಾಗನ್ನು ಹೊಂದಿಲ್ಲ ಓಕೆ ಸೊ ಈ ಉಡುಪಿಯ ಮಟ್ಟುಗುಳ್ಳ ಬದ್ನೆಕಾಯಿ ಇರ್ಬೋದು ಬ್ಯಾಡಗಿ ಮೆಣಸಿನಕಾಯಿ ಇರ್ಬೋದು ಹಾಗೆ ಇಳಕಲ್ ಸೀರೆ ಇವಕ್ಕೆಲ್ಲ ಜಿ ಐ ಟ್ಯಾಗನ್ನು ಕೊಡಲಾಗಿದೆ ಆದರೆ ಮಂಡ್ಯದ ಬೆಲ್ಲಕ್ಕೆ ಇನ್ನೂ ಯಾವುದೇ ರೀತಿಯಾಗಿರುವಂತಹ ಜಿ ಐ ಟ್ಯಾಗ್ ಸಿಕ್ಕಿಲ್ಲ ಸೊ ಎರಡನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗವನ್ನು ಹೀಗೆ ಪುನರ್ರಚಿಸಲಾಗಿದೆ ಅಂತ ಇದೆ ರೀಸೆಂಟ್ಲಿ ಗೋರ್ಮೆಂಟ್ ಆಫ್ ಕರ್ನಾಟಕ ರೀನೇಮ್ಡ್ ನೀತಿ ಆಯೋಗ ಆಸ್ ಅಂತ ಕೇಳ್ತಾ ಇದ್ದಾರೆ ದ ರೈಟ್ ಆಪ್ಷನ್ ಈಸ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಕರ್ನಾಟಕ ಓಕೆ ಸಿ ಐ ಟಿ ಕೆ ಅಂತ ಹೇಳಿ ಅದನ್ನು ಕರೆಯಲಾಗಿದೆ ಆಸ್ಪೆರೆಂಟ್ಸ್ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಅವಲೋಕನ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇದೆ ದ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್ ಓಕೆ ಫೋರ್ತ್ ಒನ್ ಆಪ್ಷನ್ ಏನಾಗುತ್ತೆ ಇಲ್ಲಿ ರಾಂಗ್ ಆಪ್ಷನ್ ಆಗುತ್ತೆ ಸೊ ರೈಟ್ ಆಪ್ಷನ್ ಯಾವ್ಯಾವ ಅಂತೇಳಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇವೆ ಮೊದಲನೇದು ನೋಡಿ ಅವಲೋಕನ ಸಾಫ್ಟ್ವೇರ್ ಇದು ಪಾರದರ್ಶಕ ಈ ಅಡ್ಮಿನಿಸ್ಟ್ರೇಷನ್ನ ಒಂದು ಸಾಧನವಾಗಿದ್ದು ವಿಧಾನಸಭಾವಾರು ಮತ್ತು ಕ್ಷೇತ್ರವಾರು ಸರ್ಕಾರದ ಅನುದಾನ ಅನುದಾನ ಮತ್ತು ವಿವಿಧ ಸರ್ಕಾರಿ ಕಾರ್ಯಕ್ರಮಗಳ ಅನುದಾನ ಹಂಚಿಕೆಯನ್ನು ಬಿಡುಗಡೆ ಮಾಡುತ್ತದೆ ಹಾಗೆಯೇ ಈ ಇಲಾಖೆಯು ಮಾಡುವ ವೆಚ್ಚದ ಆಧಾರದ ಮೇಲೆ ಹಣವನ್ನು ಬಿಡುಗಡೆ ಮಾಡಲು ನಿರ್ಧರಿಸಲು ಇದು ಸರ್ಕಾರಕ್ಕೆ ಏನು ಮಾಡುತ್ತೆ ಸಹಾಯವನ್ನು ಮಾಡುತ್ತೆ ಹಾಗೆಯೇ ಪರಿಶಿಷ್ಟ ಜಾತಿ ಉಪಯೋಜನೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ಬುಡಕಟ್ಟು ಉಪಯೋಜನೆ ಮತ್ತು ಕೇಂದ್ರ ಪ್ರಾಯೋಜಿತ ಯೋಜನೆ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಏನಿರ್ತವೆ ಯೋಜನೆ ಮೇಲೆ ಕೇಂದ್ರೀಕೃತ ನೋಟವನ್ನು ಇದು ನಮಗೆ ನೋಡೋಕ್ಕೆ ಸಿಗುತ್ತೆ ಯಾವುದು ಅವಲೋಕನ ಸಾಫ್ಟ್ವೇರ್ ಸೊ ಇನ್ ಶಾರ್ಟ್ ಅವಲೋಕನ ಸಾಫ್ಟ್ವೇರ್ ಏನು ಮಾಡುತ್ತೆ ಜನಸಂಖ್ಯೆ ಎಷ್ಟೆಷ್ಟಿದೆ ಅದರ ಆಧಾರದ ಮೇಲೆ ಎಷ್ಟು ಅನುದಾನವನ್ನು ಕೊಡಬೇಕು ಹಾಗೆಯೇ ಬೇರೆ ಬೇರೆ ಕಮ್ಯುನಿಟಿಗೆ ಎಷ್ಟೆಷ್ಟು ಒಂದು ಯೋಜನೆ ಪ್ರಾಜೆಕ್ಟಿನ ಒಂದು ಅನುದಾನ ಸಿಕ್ಕಿದೆ ಸೊ ಎಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತ ನೋಟ ಒಂದು ಬೋರ್ಡ್ ಅಂತ ಹೇಳ್ತಾರಲ್ವ ಸೊ ಅದು ಅವಲೋಕನ ಸಾಫ್ಟ್ವೇರ್ನಿಂದ ನಮಗೆ ನೋಡೋಕೆ ಸಿಗುತ್ತೆ ಸೊ ರಾಂಗ್ ಆಪ್ಷನ್ ಯಾವುದು ಇಲ್ಲಿ ಪ್ರತಿದಿನ ಕರ್ನಾಟಕಕ್ಕೆ ಭೇಟಿ ನೀಡುವಂಥ ವಿದೇಶಿ ಪ್ರವಾಸಿಗರ ಸಂಖ್ಯೆ ಏನಿದೆ ಇದು ರೈಟ್ ಆಗೋಲ್ಲ ಆಸ್ಪಿರೆಂಟ್ಸ್ ನಾಲ್ಕನೇ ಪ್ರಶ್ನೆ ನೋಡಿ ಅನುಗ್ರಹ ಕೊಡುಗೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ ದ ರೈಡ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಆಕಸ್ಮಿಕ ಅಪಘಾತದಲ್ಲಿ ಕುರಿ ಮತ್ತು ಮೇಕೆಗಳು ಮೃತಪಟ್ಟರೆ ಅದರ ಸಾಕಣೆದಾರರಿಗೆ ಪರಿಹಾರವನ್ನು ನೀಡುವಂಥ ಯೋಜನೆಗೆ ಏನಂತ ಕರೀತಾರೆ ಈ ಒಂದು ಅನುಗ್ರಹ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸೊ ರೀಸೆಂಟಾಗಿ ಈ ಅನುಗ್ರಹ ಯೋಜನೆ ಬಹಳ ಒಂದು ಹೆಡ್ಲೈನಲ್ಲಿ ಇತ್ತು ಹಾಗೆಯೇ ಐದನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ನಗರಗಳಲ್ಲಿ ಫುಡ್ ಪಾರ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ ದ ರೈಡ್ ಆಪ್ಷನ್ ಈಸ್ ತುಮಕೂರು ಓಕೆ ಬೆಂಗಳೂರಿನಿಂದ ಸರಿಸುಮಾರು ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ನಮಗೆ ಏನು ನೋಡೋಕೆ ಸಿಗುತ್ತೆ ಈ ಒಂದು ಇಂಟಗ್ರೇಟೆಡ್ ಫುಡ್ ಪಾರ್ಕ್ ಅಂತ ಹೇಳಿ ಸ್ಥಾಪನೆ ಮಾಡಿದ್ದಾರೆ ಹಾಗೆಯೇ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಇದ್ದ ಎಲ್ಲ ಮಿತಿಗಳನ್ನು ರದ್ದುಗೊಳಿಸಿದ ವರ್ಷ ಯಾವಾಗ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ಫಸ್ಟ್ ಒನ್ ಜುಲೈ ಟ್ವೆಂಟಿ ಟ್ವೆಂಟಿ ಓಕೆ ಸೊ ಜುಲೈ ಟ್ವೆಂಟಿ ಟ್ವೆಂಟಿಗೆ ಏನು ನಾನ್ ಅಗ್ರಿಕಲ್ಚರ್ ಬಿಸ್ನೆಸ್ ಪರ್ಸನ್ ಇರ್ಬೋದು ಯಾರೇ ಒಬ್ಬ ಮನುಷ್ಯ ಇರ್ಬೋದು ಈ ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೊಳ್ಳೋದಕ್ಕೆ ಅವರಿಗೆ ಈ ಮುಂಚೆ ಏನಿರಲಿಲ್ಲ ಒಂದು ಪ್ರಾಧಾನ್ಯತೆ ಇರಲಿಲ್ಲ ತುಂಬಾ ರೂಲ್ಸ್ ರೆಗ್ಯುಲೇಷನ್ ಇತ್ತು ಆ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಗಳನ್ನು ಆಲ್ಮೋಸ್ಟ್ ತೆಗೆದುಹಾಕಿ ಸರಳೀಕರಣ ಮಾಡಿದಂಥ ವರ್ಷ ಜುಲೈ ಎರಡು ಸಾವಿರದ ಇಪ್ಪತ್ತು ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡಿ ಕರ್ನಾಟಕ ಸಹಕಾರ ಚಳವಳಿಯ ಪಿತಾಮಹ ಯಾರು ಅಂತ ಇದ್ದಾರೆ ಓಕೆ ಹೂ ಇಸ್ ದ ಫಾದರ್ ಆಫ್ ಕೋಆಪ್ರೇಟಿವ್ ಮೂಮೆಂಟ್ ಇನ್ ಕರ್ನಾಟಕ ಸಿದ್ದಣ್ಣಗೌಡ ಸಣ್ಣ ರಾಮನಗೌಡ ಪಾಟೀಲ್ ನೆಕ್ಸ್ಟ್ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದು ತನ್ನ ಬಜೆಟ್ ಎರಡು ಸಾವಿರದ ಇಪ್ಪತ್ತೆರಡರ ಭಾಷಣದಲ್ಲಿ ಈ ವರ್ಚುವಲ್ ಡಿಜಿಟಲ್ ಆ್ಯಸೆಟ್ಗಳಿಂದ ಬರುವಂತಹ ಆದಾಯದ ಮೇಲೆ ಎಷ್ಟು ಪರ್ಸೆಂಟ್ ತೆರಿಗೆಯನ್ನು ಘೋಷಣೆ ಮಾಡಿದರು ಅಂತ ಇದೆ ನೋಡಿ ವರ್ಚುವಲ್ ಡಿಜಿಟಲ್ ಆ್ಯಸೆಟ್ ಅಂತ ಹೇಳ್ತಾರೆ ಓಕೆನಾ ಸೊ ಈ ಒಂದು ವ ವಿ ಡಿ ಎ ಅಂತ ಏನು ಹೇಳ್ತಾರೆ ವರ್ಚುವಲ್ ಡಿಜಿಟಲ್ ಆ್ಯಸೆಟ್ನಿಂದ ಬರುವಂತಹ ಇನ್ಕಮ್ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸನ್ನು ಹಾಕಲಾಯಿತು ಅಂತ ಇದೆ ಥರ್ಟಿ ಪರ್ಸೆಂಟ್ ಏನು ಮಾಡಲಾಗಿದೆ ಆಪ್ಷನ್ನ ಈ ಒಂದು ತೆರಿಗೆಯನ್ನು ಹಾಕಲಾಗಿದೆ ಆಸ್ಪರೆಂಟ್ಸ್ ಸೊ ಆಪ್ಷನ್ ನಂಬರ್ ತ್ರೀ ಇಸ್ ದ ರೈಟ್ ನೆಕ್ಸ್ಟ್ ಕರ್ನಾಟಕದಲ್ಲಿ ಪರಿಷ್ಠ ಜಾತಿಗಳ ಒಳ ಮೀಸಲಾತಿಗೆ ಸುಧಾರಕ ಕುರಿತಾಗಿ ಅಂದರೆ ಸುಧಾರಣೆಗಳ ಕುರಿತಾಗಿ ರಚಿತವಾದ ಜಸ್ಟಿಸ್ ಎ ಜೆ ಸದಾಶಿವ ಆಯೋಗದ ವರದಿ ಕುರಿತಾದ ಹೇಳಿಕೆಗಳು ಯಾವ ಯಾವುವು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ತುಂಬ ಹೇಳಿಕೆಗಳಿದ್ದಾವೆ ರೈಟ್ ಆಪ್ಷನ್ ಅಷ್ಟೇ ನೋಡೋಣ ರೈಟ್ ಆಪ್ಷನ್ ಈಸ್ ಮೇಲಿನ ಎಲ್ಲವು ನೋಡ್ತಾ ಇರ್ಬೋದು ಪರಿಷ್ಠ ಜಾತಿಗಳಲ್ಲಿನ ನೂರ ಒಂದು ಜಾತಿಗಳನ್ನು ನಾಲ್ಕು ಗುಂಪುಗಳಾಗಿ ಮಾಡಲು ಸಲಹೆ ನೀಡಿದೆ ಹೌದು ಹಾಗೆಯೇ ಪ್ರತ್ಯೇಕ ಗುಂಪುಗಳಿಗೆ ಒಳ ಮೀಸಲಾತಿ ನೀಡಲು ಸಲಹೆಯನ್ನು ಮಾಡಿದೆ ಹೌದು ನೋಡಿ ಇವತ್ತು ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ ಟ್ವೆಂಟಿ ಫಿಫ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ರೀಸೆಂಟಾಗಿ ಏನು ಎಸ್ ಸಿ ಎಸ್ ಟಿ ಸಿಯ ಈ ಒಂದು ಜಾತಿಯ ಒಳಗಡೆನೇ ಏನು ಮಾಡಿದ್ದಾರೆ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಆದೇಶವನ್ನು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಹಾಗೆಯೇ ಎಡ ಸಮುದಾಯ ಬಲ ಸಮುದಾಯ ಸ್ಪರ್ಶರು ಹಾಗೆಯೇ ಇತರ ಹಿಂದುಳಿದ ಪರಿಶಿಷ್ಟರು ಎಂಬ ಗುಂಪುಗಳನ್ನಾಗಿ ಏನು ಮಾಡಿದ್ದಾರೆ ಡಿವೈಡ್ ಮಾಡಲಾಗಿದೆ ಸೊ ರಿಸರ್ವೇಷನ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಹಾಗೆಯೇ ಈ ಆಯೋಗವನ್ನು ಎರಡು ಸಾವಿರದ ಐದರಲ್ಲಿ ರಚಿಸಲಾಗಿತ್ತು ಸದಾಶಿವ ಆಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ತನ್ನ ಒಂದು ಫೈನಲ್ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು ಸೊ ರೀಸೆಂಟಾಗಿ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಏನು ಮಾಡಿದೆ ಸದಾಶಿವ ಆಯೋಗದ ಕೆಲವೊಂದು ವರದಿಗಳನ್ನು ಜಾರಿಗೆ ತರಲಾಗಿದೆ ಆ ಸ್ಪ್ರೆಂಟ್ಸ್ ಹತ್ತನೇ ಪ್ರಶ್ನೆ ನೋಡಿ ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಸರಕು ಮತ್ತು ಸೇವಾ ತೆರಿಗೆಯನ್ನು ಪರಿಚಯಿಸಿದಾಗ ಎರಡು ಸಾವಿರ ಹದಿನೈದು ಹದಿನಾರರನ್ನು ಮೂಲ ವರ್ಷವನ್ನಾಗಿಟ್ಟುಕೊಂಡು ರಾಜ್ಯಗಳಿಗೆ ತಮ್ಮ ಜಿ ಎಸ್ ಟಿ ಆದಾಯದ ಮೇಲೆ ವಾರ್ಷಿಕ ಡ್ಯಾಷ್ ಪರ್ಸೆಂಟ್ನಷ್ಟು ಆದಾಯದ ಗ್ಯಾರಂಟಿಯನ್ನು ನೀಡಲಾಯಿತು ಅಂತ ಇದೆ ದರೆಡ್ ಆಪ್ಷನ್ ಈಸ್ ಫೋರ್ಟೀನ್ ಪರ್ಸೆಂಟ್ ಓಕೆ ಫೋರ್ಟೀನ್ ಪರ್ಸೆಂಟ್ ಆದಾಯವನ್ನು ಆಯಾ ಸ್ಟೇಟಿಗೆ ಕೊಡಬೇಕು ಅಂಥೇಳಿ ರಾಜ್ಯ ಕೇಂದ್ರ ಸರ್ಕಾರ ಈ ಎರಡು ಸಾವಿರ ಹದಿನೇಳರಲ್ಲಿನೇ ಡಿಸೈಡ್ ಮಾಡಲಾಗಿತ್ತು ಆ ಫ್ರೆಂಡ್ಸ್ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಬಜೆಟ್ ಏನಿದೆ ಅದರ ಪ್ರಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಎಂಬತ್ತು ಲಕ್ಷ ಮನೆಗಳು ಪೂರ್ಣಗೊಳ್ಳಲಿರುವ ವರ್ಷ ಯಾವುದು ಅಂತ ಕೇಳ್ತದರೆ ದ ರೈಟ್ ಆಪ್ಷನ್ ಈಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂದರೆ ಇದೇ ವರ್ಷ ಸುಮಾರು ಏಯ್ಟಿ ಲ್ಯಾಕ್ಸ್ ಮನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾನನ್ನು ಹಾಕಲಾಗಿದೆ ಆ ಹಾಗೆಯೇ ಯೋಜನೆ ಹೆಸರನ್ನು ನೆನಪಿಟ್ಕೊಳ್ಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೆಕ್ಸ್ಟ್ ನೋಡೋಣ ಹದಿಮೂರನೇ ಪ್ರಶ್ನೆ ನೋಡಿ ದೇಶದಲ್ಲಿ ಮೊದಲ ಸಮಗ್ರ ಕೃಷಿ ಗಣತಿಯನ್ನು ಡ್ಯಾಷ್ ವರ್ಷದಲ್ಲಿ ನಡೆಸಲಾಯಿತು ಅಂತ ಇದೆ ಇನ್ನು ವಿಚ್ ಇಯರ್ ಅಗ್ರಿ ಸೆನ್ಸಸ್ ಅಗ್ರಿಕಲ್ಚರ್ ಸೆನ್ಸಸ್ನ ಮಾಡಲಾಯಿತು ಅಂತ ಇದೆ ರೈಟ್ ಆಪ್ಷನ್ ಈಸ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸೆವೆಂಟಿ ಒನ್ ಆ ಒಂದು ವರ್ಷದಲ್ಲಿ ನೆಕ್ಸ್ಟ್ ಭಾರತ ಸರ್ಕಾರವು ಡ್ಯಾಶ್ರಲ್ಲಿ ಗೋಧಿಗೆ ಕನಿಷ್ಠ ಬೆಂಬಲ ಬೆಲೆ ಏನು ಈ ಒಂದು ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂತ ಏನು ಹೇಳ್ತಾರೆ ಅಥವಾ ಸಪೋರ್ಟಿಂಗ್ ಪ್ರೈಸ್ ಘೋಷಣೆ ಮಾಡಲು ಆರಂಭಿಸಿತು ಇದನ್ನು ನಂತರ ವರ್ಷಗಳಲ್ಲಿ ಇನ್ನೂ ಹಲವು ಬೆಳೆಗಳಿಗೆ ವಿಸ್ತರಣೆ ಮಾಡಲಾಯಿತು ಸೊ ಯಾವ ವರ್ಷ ಗೋಧಿಗೆ ಬೆಂಬಲ ಬೆಲೆಯನ್ನು ಘೋಷಿಸಲಾಯಿತು ಅಂತ ಇದೆ ರೈಟ್ ಆಪ್ಷನ್ ಈಸ್ ನೈನ್ಟೀನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ನಿಂದ ಹಿಡ್ಕೊಂಡು ಸಿಕ್ಸ್ಟಿ ಸೆವೆನ್ ಈ ಒಂದು ಟೈಮಲ್ಲಿ ಎಮ್ ಎಸ್ ಪಿ ಅಂತ ಹೇಳ್ತಾರೆ ಆಯಿತಾ ಆ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಲಾಯಿತು ಸೊ ಅದನ್ನು ಈಗಲೂ ಕಂಟಿನ್ಯೂ ಮಾಡಲಾಗಿದೆ ಹಾಗೆಯೇ ಹದಿನೈದನೇ ಪ್ರಶ್ನೆ ನೋಡಿ ಈಗ ಬಿ ಒಂದು ಹೊನ್ನಿಸಿ ಬರೆಯರನ್ನು ಕೊಟ್ಟಿದ್ದಾರೆ ಸೊ ಪಟ್ಟಿ ಒನ್ನಲ್ಲಿ ಈ ಒಂದು ಸ್ಲಮ್ಗಳನ್ನು ಕೊಟ್ಟಿದ್ದಾರೆ ಕೊಳಗೇರಿ ಅಂತ ಹೇಳ್ತಾರಲ್ವಾ ಅದನ್ನು ಪಟ್ಟಿ ಟೂ ಅಲ್ಲಿ ನಗರಗಳ ಹೆಸರನ್ನು ಕೊಡಲಾಗಿದೆ ಸೊ ನೀವೇನು ಮಾಡಬೇಕಾಗುತ್ತೆ ಮ್ಯಾಚ್ ಮಾಡಬೇಕಾಗತ್ತೆ ಈಗ ಸೊ ಇಲ್ಲಿ ಆಪ್ಷನ್ ನಂಬರ್ ಏನಾಗುತ್ತೆ ಫೋರ್ ಏನಾಗುತ್ತೆ ಆಪ್ಸ್ ಫ್ರೆಂಡ್ಸ್ ರೈಟ್ ಆಗುತ್ತೆ ಸೊ ಬಸ್ತೀಸ್ ಅಂತೇನಿದೆ ಆಪ್ ಫ್ರೆಂಡ್ಸ್ ಅದು ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ ಹಾಗೆ ಜುಗ್ಗಿ ಅಂತ ಅಂತೇನಿದೆ ಜೋಪಡಿಸ್ ಸೊ ಅದು ಡೆಲ್ಲಿಯಲ್ಲಿ ಕಂಡು ಬರುತ್ತೆ ಹಾಗೆಯೇ ಛಾಲ್ ಸಿ ಎಲ್ಲಿ ಕಂಡು ಬರುತ್ತೆ ಈ ಬಾಂಬೆ ಅಥವಾ ಮುಂಬೈಯಲ್ಲಿ ಮತ್ತು ಚೇರಿಯಲ್ಲಿ ಕಂಡುಬರುತ್ತೆ ಚೆನ್ನೈಯಲ್ಲಿ ಸೊ ಈ ರೀತಿ ಕೊಳಗೇರಿಗಳು ಈ ಪ್ರದೇಶದಲ್ಲಿ ಕಂಡು ಬರ್ತವೆ ಆಸ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ನದಿಗಳು ಮತ್ತು ಅಣೆಕಟ್ಟುಗಳ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ ಸೊ ಚಂಬಲ್ ನರ್ಮದಾ ಭಾಗಿರಥಿ ಕೃಷ್ಣ ಸೊ ಈ ಕಡೆ ಆಲ್ಮಟ್ಟಿ ತೆಹರಿ ಗಾಂಧಿ ಸಾಗರ ಮತ್ತು ಇಂದ್ರಾಸಾಗರ ಸೊ ಇದರಲ್ಲಿ ಬಹಳ ಈಸಿಯಾಗಿರೋದು ನಿಮ್ಗೆ ಗೊತ್ತಿರುತ್ತೆ ಈ ಕೃಷ್ಣಾ ನದಿಗೆ ನಮ್ಮ ಕರ್ನಾಟಕದಲ್ಲಿ ಆಲ್ಮಟ್ಟಿ ಡ್ಯಾಮನ್ನು ಕಟ್ಟಲಾಗಿದೆ ಸೊ ಎ ಚಂಬಲ್ ನದಿಗೆ ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ ಗಾಂಧಿ ಸಾಗರ ಓಕೆ ಗಾಂಧಿ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ ಹಾಗೆಯೇ ನರ್ಮದಾ ರಿವರ್ಗೆ ಈ ಒಂದು ಇಂದಿರಾ ಸಾಗರ ಅಂತೇನಿದೆ ಆ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಹಾಗೆಯೇ ಭಾಗಿರಥಿ ನದಿಗೆ ಟೆಹರಿ ಎನ್ನುವಂತಹ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ ಆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಸೊ ಇದರಲ್ಲಿ ರೈಟ್ ಆಪ್ಷನ್ ಅಷ್ಟೇ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೇವೆ ನೋಡಿ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ವೆಸ್ಟರ್ನ್ ಮತ್ತು ಈ ಈ ಒಂದು ಈಸ್ಟರ್ನ್ ಘಾಟ್ ಅಂತೇನು ಹೇಳ್ತಾರೆ ನೀಲಗಿರಿ ಬೆಟ್ಟಗಳ ಬಳಿ ಸಂಧಿಸುತ್ತವೆ ಹೌದು ಆಯಿತಾ ನಮ್ಮ ದೇಶದ ಏನು ಟ್ರಯಾಂಗಲ್ ಶೇಪ್ನ ನಾವು ಏನು ನೋಡ್ತೇವೆ ಈ ಕಡೆ ನಮ್ಮ ಕರ್ನಾಟಕ ಕಡೆ ವೆಸ್ಟರ್ನ್ ಘಾಟ್ಸ್ಗಳು ಕಂಡು ಬರ್ತವೆ ಹಾಗೆಯೇ ಆಂಧ್ರ ಒಡಿಶಾ ಕಡೆ ಎಲ್ಲ ಇವನ್ ತಮಿಳುನಾಡಿನ ಕೆಲವೊಂದು ಕಡೆ ಭಾಗ ಭಾಗದ ಕಡೆ ಪೂರ್ವ ಘಟ್ಟಗಳು ಕಂಡು ಬರ್ತವೆ ಸೊ ಈ ವೆಸ್ಟರ್ನ್ ಘಾಟ್ಸ್ ಮತ್ತು ಈಸ್ಟರ್ನ್ ಘಾಟ್ಸ್ಗಳು ಎಲ್ಲಿ ಕಲಿತವೆ ಅಂತ ನೋಡೋದಾದರೆ ಈ ಒಂದು ನೀಲಗಿರಿ ಬೆಟ್ಟಗಳಲ್ಲಿ ಐ ಹೋಪ್ ನೀವೆಲ್ಲ ಓದಿರ್ತೀರ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿ ಲೇಖಕರು ಅವರ ಪುಸ್ತಕಗಳನ್ನು ಪರಿಗಣಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತವೆ ಅಂತ ಕೊಟ್ಟಿದ್ದರು ಸರಿನಾ ಏನಂತೆ ರೈಟರ್ಸ್ ಮತ್ತು ಅವರ ಬುಕ್ಸ್ಗಳನ್ನು ಮ್ಯಾಚ್ ಮಾಡಬೇಕಾಗತ್ತೆ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ದ ರೈಟ್ ಆಪ್ಷನ್ ಈಸ್ ಫಸ್ಟ್ ಒನ್ ಭಾರತದಲ್ಲಿ ಮದುವೆ ಮತ್ತು ಕುಟುಂಬ ಕೆ ಎಂ ಕಪಾಡಿಯಾ ಅಂತೇನಿದೆ ಇಟ್ ಈಸ್ ದ ರೈಟ್ ಆನ್ಸರ್ ಆಸ್ಪರೆಂಟ್ಸ್ ಹಾಗೆಯೇ ಕರ್ನಾಟಕದ ರಾಜ್ಯ ಕೈಗಾರಿಕಾ ನೀತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಪ್ರಕಾರ ಈ ಕೆಳಗಿನ ಹೇಳಿಕೆ ಯಾವುದು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ ದ ಎರಡು ಆಪ್ಷನ್ ಈಸ್ ಫಸ್ಟ್ ಒನ್ ಐವತ್ತು ಲಕ್ಷ ಜನರಿಗೆ ಉದ್ಯೋಗ ಅವಕಾಶವನ್ನು ಒದಗಿಸುವುದು ಅಂತೇನಿದೆ ಅದು ರಾಂಗ್ ಆಗುತ್ತೆ ಹಾಗೆಯೇ ಸರಿಯಾಗಿರುವಂತಹ ಹೇಳಿಕೆಗಳು ಸಲ ನೋಡ್ಕೊಳ್ಳಿ ಕೈಗಾರಿಕಾ ಬೆಳವಣಿಗೆ ಮತ್ತು ಎಮ್ ಎಸ್ ಕ್ಷೇತ್ರಕ್ಕೆ ಪ್ರೋತ್ಸಾಹ ನೀಡುವುದು ಕೈಗಾರಿಕೆಗಳಿಗೆ ಭೂಮಿಯನ್ನು ಒದಗಿಸುವುದು ಕರ್ನಾಟಕವನ್ನು ಫ್ಯಾಕ್ಟರಿ ಆಫ್ ಫ್ಯೂಚರ್ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ನೋಡಿ ಇದನ್ನು ಥೀಮ್ ಆಗಿನೂ ನಿಮಗೆ ಕೇಳಬಹುದು ಸರಿನಾ ಸೊ ಈ ರೀತಿಯ ಆಪ್ಷನ್ಸ್ಗಳು ರೈಟ್ ಆಗುತ್ತೆ ಬಟ್ ಆಯಿತಾ ಐವತ್ತು ಲಕ್ಷ ಉದ್ಯೋಗಗಳು ಖಂಡಿತ ಸೃಷ್ಟಿ ಆಗೋದಿಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿ ಪ ಕರ್ನಾಟಕದಲ್ಲಿ ಕಡಲ ಕೊರತಕ್ಕೆ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳೆಂದರೆ ಅಂತ ಇದೆ ಸೊ ವಿಚಾರದ ಪ್ಲೇಸಸ್ ಈ ಬೀಚ್ ಎರೋಷನ್ ಅಂತ ಏನು ಹೇಳ್ತಾರೆ ಅದು ಬಹಳ ಕಂಡು ಬರುತ್ತೆ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ಉಳ್ಳಾಲ ಮರವಂತೆ ಓಕೆ ಉಳ್ಳಾಲ ಮತ್ತು ಮರವಂತೆ ಅಂತ ಏನು ಪ್ಲೇಸ್ಗಳಿದ್ದಾವೆ ಅದು ಅತಿ ಹೆಚ್ಚು ಸಾಯಿಲ್ ಎರೋಷನ್ ಅಥವಾ ಈ ಒಂದು ಬೀಚ್ ಎರೋಷನ್ಗೆ ನೋಡೋಕೆ ಸಿಗುತ್ತೆ ಇಪ್ಪತ್ತೊಂದೇನು ನೋಡಿ ಸಾರನಾಥ ಕಂಬದಲ್ಲಿ ಅಥವಾ ಸ್ತಂಭದಲ್ಲಿ ಈ ಕೆಳಗಿನ ಪ್ರಾಣಿಗಳನ್ನು ನಾವು ನೋಡಬಹುದು ಅಂತ ಇದೆ ದರಡ್ ಆಪ್ಷನ್ ಈಸ್ ಫಸ್ಟ್ ಒನ್ ಸೊ ಏನೇನು ನೋಡ್ತೀರ ಅಲ್ಲಿ ನೀವು ಫಸ್ಟ್ ಆಫ್ ಆಲ್ ಆನೆಯನ್ನು ನೋಡ್ಬೋದು ಹಾಗೆಯೇ ಈ ಒಂದು ಗೂಳಿ ಆಕ್ಸನ್ನು ನೋಡ್ಬೋದು ಹಾಗೆಯೇ ಸಿಂಹ ಓಕೆ ಸಿಂಹವನ್ನು ನೋಡ್ಬೋದು ಆ್ಯಂಡ್ ಫೈನಲಿ ಕುದುರೆಯನ್ನು ನೋಡ್ಬೋದು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಈ ಶಂಕರಾಚಾರ್ಯ ಮಧ್ವಾಚಾರ್ಯ ಬಸವೇಶ್ವರ ರಾಮಾನುಜಾಚಾರ್ಯ ಈ ರೀತಿ ಆಪ್ಷನ್ಸ್ಗಳನ್ನು ಕೊಟ್ಟು ರೈಟ್ ಸೈಡಿಗೆ ಅವರು ಪ್ರತಿಪಾದಿಸಿದಂತಹ ಕೆಲವೊಂದು ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆಪ್ಷನ್ ನೋಡೋದಾದರೆ ಫಸ್ಟ್ ಒನ್ ಸೊ ಎ ಶಂಕರಾಚಾರ್ಯ ಏನು ಪ್ರತಿಪಾದನೆ ಮಾಡಿದ್ದಾರೆ ಅವರು ಗೋವಿಂದ ಭಗವತ್ಪಾದ ಹಾಗೆ ಮಧ್ವಾಚಾರ್ಯ ಅವರು ಅಚ್ಯುತ ಪ್ರೇಕ್ಷಾಂತ ಅಂತೇನಿದೆ ಅದನ್ನು ಅವರು ಪ್ರತಿಪಾದಿಸಿದ್ದಾರೆ ಹಾಗೆಯೇ ಬಸವೇಶ್ವರರು ಜಾತ ವೇದ ಮುನಿ ಅಥವಾ ಈಶನ ಗುರು ಹಾಗೆಯೇ ರಾಮಾನುಜಾಚಾರ್ಯ ಯಾದವ ಪ್ರಕಾಶ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡಿ ಆಸ್ ಫ್ರೆಂಡ್ಸ್ ಈ ಚಾಲುಕ್ಯ ದೊರೆ ಮೂರು ಬಾರಿ ಕಂಚಿ ಆ ಒಂದು ಪ್ಲೇಸ್ ಮೇಲೆ ದಾಳಿಯನ್ನು ಇನ್ವೈಡನ್ನು ಮಾಡಿದರು ಅಂತ ಇದೆ ದ ರೈಡ್ ಆಪ್ಷನ್ ಈಸ್ ಎರಡನೇ ವಿಕ್ರಮಾದಿತ್ಯ ಓಕೆ ಸೆಕೆಂಡ್ ವಿಕ್ರಮಾದಿತ್ಯ ನೆಕ್ಸ್ಟ್ ಟ್ವೆಂಟಿ ಫೋರ್ತ್ ಪ್ರಶ್ನೆ ಗಜ ಬೇಟೆ ಕಾರ ಅಥವಾ ಗಜ ಬೆಂಟೆ ಕಾರ ಎನ್ನುವಂತಹ ಬಿರುದನ್ನು ಪಡೆದಂತಹ ದೊರೆ ಯಾರು ಅಂತ ಕೇಳ್ತದ್ರೆ ದ ರೈಟ್ ಆಪ್ಷನ್ ಈಸ್ ಇಮ್ಮಡಿ ದೇವರಾಯ ಅಥವಾ ಎರಡನೇ ದೇವರಾಯ ಸೊ ಯಾವ ಡಿನಾಶ್ಟಿಯಲ್ಲಿದ್ದರು ಇವರು ವಿಜಯನಗರ ಡಿನಾಶ್ಟಿಯಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಅಹಮದ್ ನಗರ ಬಿಜಾಪುರ ಬಿರಾರ್ ಬೀದರ್ ಈ ಕಡೆ ಬೇರೆ ಬೇರೆ ರಾಜರುಗಳು ಏನು ಆಳ್ವಿಕೆಯನ್ನು ಮಾಡಿದರು ದೊರೆಗಳು ಅವರ ಹೆಸರುಗಳನ್ನು ಕೊಟ್ಟಿದ್ದಾರೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಇಲ್ಲಿ ಸೆಕೆಂಡ್ ಒನ್ ಓಕೆ ಅಹಮದ್ ನಗರವನ್ನು ಟು ನಿಜಾಮ್ ಶಾಹಿ ಅಂತೇನಿದ್ದಾರೆ ಅವರು ಆಳ್ವಿಕೆಯನ್ನು ಮಾಡಿದರು ಹಾಗೆಯೇ ಬಿ ಬಿಜಾಪುರ ಆದಿಲ್ ಶಾಹಿ ಆಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಹಾಗೆ ಬಿರಾರ್ ಓಕೆ ಬಿರಾರ್ ಅವರು ಬಿರಾರ್ ಅಂತೇನಿದೆ ಅದು ಇಮಾದ್ ಶಾಹಿ ಅಂತೇನಿದೆ ಅವರು ಆಳ್ವಿಕೆಯನ್ನು ಮಾಡಿದರು ಹಾಗೆ ಬೀದರ್ ಬರೀದ್ ಶಾಹಿ ಅಂತೇನಿದೆ ಅವರು ಆಳ್ವಿಕೆಯನ್ನು ಮಾಡಿರ್ತಾರೆ ನೆಕ್ಸ್ಟ್ ನೋಡೋಣ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳ್ತದರೆ ದ ರೆಡ್ ಆಪ್ಷನ್ ಈಸ್ ಫೋರ್ತ್ ಒನ್ ಮೇಲಿನ ಎಲ್ಲವೂ ಗುರು ನಿಂದ ಗುರುಮುಖಿ ಲಿಪಿ ಪ್ರಾರಂಭ ಓಕೆ ಗುರುಮುಖಿ ಲಿಪಿ ಯಾರಿಂದ ಆರಂಭವಾಗಿದೆ ಗುರು ಅಂಗದ್ ನಿಂದ ನೆಕ್ಸ್ಟ್ ಗುರು ರಾಮದಾಸ್ನಿಂದ ಸ್ವರ್ಣಮುಖಿ ಸ್ವರ್ಣ ಮಂದಿರಕ್ಕೆ ಅಡಿಪಾಯ ಹಾಗೆಯೇ ಗುರು ಗೋವಿಂದ ಸಿಂಗ್ನಿಂದ ಖಾಲ್ಸಾದ ಓಕೆ ಖಾಲ್ಸಾ ಪಂಜಾಬಲ್ಲಿ ಅಂದ್ಕೊಂಡು ಬರುತ್ತೆ ಅದು ರಚನೆಯಾಗಿದೆ ಆ್ಯಂಡ್ ಫೈನಲಿ ಗುರು ಅರ್ಜು ಅರ್ಜುನ್ ದೇವರಿಂದ ಆದಿ ಗ್ರಂಥ ಸಂಗ್ರಹ ಇದು ಏನಾಗಿದೆ ರಚನೆ ಆಗಿದೆ ಇಪ್ಪತ್ತೇಳನೇ ನೋಡಿ ಕಾಳು ಮೆಣಸಿನ ರಾಣಿ ಎಂದು ಪೋರ್ಚುಗೀಸರು ಯಾರನ್ನು ಕರೆದರು ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ಚನ್ನಬೈರ ದೇವಿ ನೆಕ್ಸ್ಟ್ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಮೈಸೂರಿನಲ್ಲಿ ಕಮಿಷನರ್ ಆಡಳಿತವನ್ನು ಯಾರು ಜಾರಿಗೆ ತಂದರು ಅಂತ ಇದೆ ವಿಲಿಯಂ ಬೆಂಟಿಂಗ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಟ್ವೆಂಟಿ ಸೆವೆನ್ ಮಾರ್ಚ್ ಸೆವೆಂಟೀನ್ ನೈಂಟಿ ನೈನ್ ಮಳವಳಿ ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸಿದ ಇಂಗ್ಲಿಷ್ ಜನರಲ್ ಯಾರು ಅಂತ ಇದ್ದಾರೆ ದ ಎರಡು ಆಪ್ಷನ್ ಈಸ್ ಹ್ಯಾರೀಸ್ ಥರ್ಟಿತ್ ಕ್ವಶನ್ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜರ್ಶ್ರೀ ಅಂತ ಕರೆದವರು ಯಾರು ದ ರೆಡ್ ಆಪ್ಷನ್ ಈಸ್ ಮಹಾತ್ಮ ಗಾಂಧೀಜಿ ಮೂವತ್ತೊಂದನೇದು ಧಾತುಗಳ ಕಾಂತಿಯ ಲಕ್ಷಣಗಳು ಅವುಗಳಲ್ಲಿರುವ ಅಯುಗ್ಮ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಅವಲಂಬಿಸಿದೆ ಈ ಕೆಳಗಿನ ಯಾವ ಸಂಕ್ರಮಣ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು ಅತ್ಯಧಿಕ ಕಾಂತಿಯ ಭ್ರಮ್ಯತೆಯನ್ನು ಹೊಂದಿದೆ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ತ್ರೀ ಡಿ ಫೈವ್ ಅಂತೇನಿದೆ ಅದು ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಇದು ಪಿರಿಯಾಡಿಕ್ ಟೇಬಲ್ ಏನಿದೆ ಸೊ ಹತ್ತನೇ ತರಗತಿಯಲ್ಲಿದೆ ನೋಡಿ ಸರಿನಾ ಅಲ್ಲಿಂದ ಈ ಒಂದು ಪ್ರಶ್ನೆ ಬಂದಿದೆ ನೆಕ್ಸ್ಟ್ ದ್ರಾವಣದಿಂದ ಶುದ್ಧ ದ್ರಾವಣವು ತೋಳ್ಪೊರೆ ಮೂಲಕ ಪ್ರಸರಣ ಹೊಂದುವ ಕ್ರಿಯೆಯನ್ನು ಹೀಗೆಂದು ಕರೆಯುವರು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಓಕೆ ಮೂಲಕ ಪ್ರಸರಣ ಹೊಂದುವಂತಹ ಕ್ರಿಯೆಗೆ ಏನಂತ ಕರೀತಾರೆ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ವಿರುದ್ಧ ಪರಾಸರಣ ಪರಾಸರಣ ಕ್ರಿಯೆ ಮೂವತ್ತ್ ಮೂರನೇ ಪ್ರಶ್ನೆ ಬ್ಯೂಬೋಸ್ ಇದರಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ಪ್ಲೇಗ್ ನೆಕ್ಸ್ಟ್ ಚೇಳಿಗೆ ಇರುವ ಕಾಲುಗಳ ಸಂಖ್ಯೆ ದ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್ ಐದು ಜೊತೆ ನೆಕ್ಸ್ಟು ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ರಾಡ್ ಕೋಶಗಳು ಮತ್ತು ಕೋನ್ ಕೋಶಗಳು ಕಂಡುಬರುತ್ತವೆ ರೆಟಿನ ಭಾಗದಲ್ಲಿ ರೆಡಿನ ಎಲ್ಲಿ ನೋಡೋಕೆ ಸಿಗುತ್ತೆ ಕಣ್ಣಿನಲ್ಲಿ ನೆಕ್ಸ್ಟ್ ಭಾರತದ ರೇಷ್ಮೆ ಭಾರತದಲ್ಲಿ ರೇಷ್ಮೆ ಕೃಷಿಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಯಾವ ಒಂದು ಯೋಜನೆಯ ಮೂಲಕ ಸಿ ಎಸ್ ಬಿ ಯ ಮುಖಾಂತರ ಅನುಷ್ಠಾನಗೊಳಿಸಿದೆ ರೈಟ್ ಆಪ್ಷನ್ ಈಸ್ ರೇಷ್ಮೆ ಸಮಗ್ರ ಎನ್ನುವಂತಹ ಯೋಜನೆಯನ್ನು ರೇಷ್ಮೆ ಪ್ರೋತ್ಸಾಹಿಸೋದಕ್ಕೆ ಜಾರಿಗೆ ತಂದಿದೆ ಆಸ್ ನೆಕ್ಸ್ಟ್ ಫಿಫ್ಟಿ ಫೋರ್ತ್ ಕ್ವಶನ್ ಸರಿಯಾದ ವ್ಯಾಖ್ಯೆಯನ್ನು ಗುರುತಿಸ್ಬೇಕಂತೆ ಅಂದರೆ ಸೂಟೇಬಲ್ ಡೆಫಿನೇಷನ್ ಯಾವುದಿದೆ ರೈಟ್ ಡೆಫಿನೇಷನ್ ಅದನ್ನು ನೀವು ಹೇಳಬೇಕಾಗತ್ತೆ ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್ ಈ ಕೆಳಗಿನಗಳಲ್ಲಿ ಯಾವುದು ಅನಿಲ್ಗಿಂತ ಹೆಚ್ಚು ಪ್ರತ್ಯಾಂಬ್ಲೀಯವಾಗಿದೆ ಅಂತ ಇದೆ ದರಡ್ ಆಪ್ಷನ್ ಈಸ್ ಐವತ್ತೈದನೇ ಪ್ರಶ್ನೆ ನೋಡಿ ಈ ಕೆಳಗಿನಗಳಲ್ಲಿ ಯಾವುದು ಅನಿಲ್ಗಿಂತ ಹೆಚ್ಚು ಪ್ರತ್ಯಾಂಬ್ಲೀಯವಾಗಿದೆ ಅನಿಲ ಓಕೆ ಗ್ಯಾಸ್ಗಿಂತ ಹೆಚ್ಚು ಈ ಒಂದು ಪ್ರತ್ಯಾಂಬ್ಲೀಯವಾಗಿದೆ ಅಂತ ಹೇಳ್ತಾರೆ ದ ರೈಡ್ ಆಪ್ಷನ್ ಈಸ್ ವ್ಯಂಜಮೈಲ್ ಅಮಲಾಯಿನ್ ಅಂತೇನಿದೆ ಅಮಾಯಿನ್ ಅಂತೇನಿದೆ ಅದು ಐವತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನಗಳನ್ನು ಹೊಂದಿಸಿ ಬರೀಬೇಕಾಗುತ್ತೆ ಇಲ್ಲಿ ಮೂಲ ವಸ್ತುಗಳನ್ನು ಕೊಟ್ಟಿದ್ದಾರೆ ಹಾಗೆಯೇ ಈ ಕಡೆ ಅದರ ಸಂಕೇತಗಳನ್ನು ಕೊಟ್ಟಿದ್ದಾರೆ ಸಿಂಬಲ್ಗಳನ್ನು ಸೊ ಫಿಫ್ಟಿ ಸಿಕ್ಸ್ಗೆ ರೈಟ್ ಆಪ್ಷನ್ ಸೆಕೆಂಡ್ ಒನ್ ತಾಮ್ರ ಏನಿದೆ ಅದು ಸಿ ಯು ಕ್ಯೂಪ್ರೋಸ್ ಅಂತ ಏನು ಹೇಳ್ತಾರೆ ಅಲ್ಲಿಂದ ಅದನ್ನು ಕರೀತಾರೆ ಹಾಗೆ ಪೊಟಾಷಿಯಮನ್ನು ಏನಂತ ಕರೀತಾರೆ ಕೆ ಅಂತ ಕರೀತಾರೆ ಕ್ಯಾಪಿಟಲ್ ಲೆಟರ್ ಹಾಗೆ ಜಿಂಕ್ ಸತ್ತುವನ್ನು ಕರೀತಾರೆ ಹಾಗೆ ಚಿನ್ನ ಅಲೋಮ್ ಅಂತ ಏನಿದೆ ಆ ಒಂದು ಎ ಯುನಿಂದ ಕರೀತಾರೆ ಆ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಅವೆಗಾಡ್ರೋ ನಂಬರ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ ದ ರೆಡ್ ಆಪ್ಷನ್ ಇಸ್ ಫಸ್ಟ್ ಒನ್ ಸಿಕ್ಸ್ ಪಾಯಿಂಟ್ ಜೀರೋ ಟು ಟು ಇಂಟು ಟೆನ್ ಟು ದ ಪವರ್ ಆಫ್ ಟ್ವೆಂಟಿ ತ್ರೀ ಅಂತೇನಿದೆ ಅದು ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಒಡೆದು ಆಳುವ ನೀತಿಯ ಪ್ರಕಾರ ಒಡೆದು ಆಳುವ ನೀತಿ ಯಾವುದರ ತಂತ್ರ ಅಂತ ಇದೆ ದ ರೆಡ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಶಕ್ತಿ ಸಮತೋಲನ ಯಾವ ತಿದ್ದುಪಡಿಯ ಮೂಲಕ ಮತದಾನದ ವಯೋಮಿತಿಯನ್ನು ಟ್ವೆಂಟಿ ಒನ್ನಿಂದ ಹದಿನೆಂಟಕ್ಕೆ ಇಳಿಸಲಾಯಿತು ಅಂತ ಇದೆ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಅರವತ್ತೊಂದನೇ ತಿದ್ದುಪಡಿ ಅರವತ್ತನೇ ಪ್ರಶ್ನೆ ಹ್ಯೂಮನ್ ನೇಚರ್